ಲಕ್ಷ್ಮೀರೀ ಭಾನುಮತಿ ಬಂದಿದ್ಲಂತೆ ಹೌದಾ ಅಂತ ಕೇಳಿದೆ ಹೌದು ಬಂದಿದ್ಲು ಅವ್ರ ಸಾವಾಸ ಸರಿಗಿಲ್ಲ ಅಂತ ನಾನು ಅವತ್ತೇ ಹೇಳಿದೆ ತಾನೆ ಇಷ್ಟು ವರ್ಷ ಇಲ್ದೆ ಇರೋಳು ಅವ್ರು ಸತ್ತೇ ಹೋದ್ಲು ಅಂತಿದ್ರು ಈಗೇನು ಇದ್ದಕ್ಕಿದ್ದಾಗೆ ತಟ್ಟಂತ ಪ್ರತ್ಯಕ್ಷ ಆಗಿರೋದು ನೀನ್ ಮೇಲೆ ಯಾಕ ಅನುಮಾನ ಪಡ್ತಿದ್ಯಾ ನಾನೇ ಏನೋ ಅವಳಗ್ ಫೋನ್ ಮಾಡಿ ಕರ್ದ ಹಾಗೆ ಮನೆಯವರೆಲ್ಲ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಹೊರಗಡೆ ಹೋಗಿದ್ರು ಅಲ್ಲ ಅವಳು ಸಿಕ್ಕಿದ್ಲಂತೆ ಹಾಗೆ ಮನೆಗ್ ಬಂದಿದ್ಲು ಬೇಕಾದ್ರೆ ಅಮ್ಮನ ಹತ್ರ ಕೇಳ್ಕೊಂಡೇ ಮಾತಾಡ್ತಿರೋದು ಐಸ್ ಕ್ರೀಮ್ ತಿನ್ನಕ್ ಬಂದಿದ್ರೆ ಇಲ್ಲಿಗ ಯಾಕ ಬಂದ್ಲು ನಿನ್ ಹತ್ರ ಏನ್ ಕೆಲ್ಸ ಅವಳು ಇರೋ ಕಡೆ ತಲೆ ಹಾಕಿ ಮಲ್ಕೊಂಡ್ರು ಪಾಪ ಸುತ್ಕೊಳತ್ತೆ ಅಂಥದ್ರನಿ ಹೊರಗಡೆ ಹೋಗಿದ್ರಂತೆ ಯಾಕೆ ಅವಳಾಗೆ ಮನೆಗೆ ಬಂದ್ಲು ಸುಮಾರು ದಿನ ಆಯ್ತಲ್ಲ ಹೊರಗಡೆ ಹೋಗೋಣ ಅಂದ್ಲು ಅವಳಾಗೆ ಬಂದಾಗ ಹೊರಗಡೆ ಹೋಗೋಣ ಅಂದಾಗ ಯಾಕೆ ಬಂದೆ ಅಂತ ಕೇಳಕ್ಕಾಗತ್ತ ನಾನೇನು ಅವಳ ಜೊತೆಗ್ ಜಾಸ್ತಿ ಮಾತಾಡ್ಲಿಲ್ಲ ಬೆಳಗ್ಗೆನೆ ಹೊರಟ್ಲು ನಾನೇ ಹೋಗಿ ಬಿಟ್ ಬಂದೆ ಅಷ್ಟೇನಾ ಭಾನುಮತಿ ಬರೋದು ದರಿದ್ರ ಒಕ್ಕರ್ಸೋದು ಎರಡೂ ಒಂದೇ ಬಂದು ಹೋದ್ಲು ಅಂದ್ರೆ ನಾನಂತೂ ಖಂಡಿತ ನಂಬಲ್ಲ ಆ ಜಾತಿಗ್ ಸೇರಿದವಳು ಅಲ್ಲ ಅವಳು ಯಾಕೆ ಬಂದಿದ್ಲು ನಿಜ ಹೇಳು ಆಗಿರಿ ಬಾಯ್ ಬಿಡು ಅಷ್ಟೇ ಅಕ್ಕ ಹೇಳಕ್ ಬೇರೆ ಏನು ಇಲ್ಲ ಅವಳು ಬಂದ್ಲು ಹೋದ್ಲು ಹಲೋ ಕಾವೇರಿ ಏನಾಯ್ತು ಕತೆ ಮುಗಿಸುದಿಯಾ ಕಾವೇರಿ ಯಾಕೆ ಸದ್ದೆ ಇಲ್ಲ ಸತ್ತು ಇನ್ಮೇಲ್ ಮಾಡ್ಬೇಕು ಭಾನುಮತಿ ನಾನು ಕಾವೇರಿ ಅವರ ಅಕ್ಕ ಕುಸುಮ ನೆನ್ತಿದೀಯ ಭಾನು ಭಾನುಮತಿ ಅದೇ ಮೂವತ್ತೈದು ವರ್ಷದ ಹಿಂದೆ ನನ್ ತಂಗಿ ಕಾವೇರಿನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲೋ ಸುತ್ತಾಡಕ್ ಕರ್ಕೊಂಡು ಹೋದಾಗ ಕೆನ್ನೆಗೆ ನಾಲ್ಕು ಬಾರಿಸಿದ್ನಲ್ಲ ಅದೇ ಕುಸುಮ ನೆನಪ್ ಹಾ ಕುಸುಮ ಅಕ್ಕ ಅಯ್ಯೋ ನಿಮ್ಮನ್ ಮರಿಯೋಕಾಗತ್ತ ಹೇಗಿದ್ದೀರಿ ನಾನ್ ಹೇಗಾದ್ರೂ ಇರ್ಲಿ ಅದೆಲ್ಲ ನಿನಗೆ ಯಾಕೆ ನಿಮ್ಮಿಬ್ಬರದ್ ಏನಿದು ವ್ಯವಹಾರ ಕತೆ ಮುಗಿಸ್ತೀಯ ಅಂತ ಕೇಳ್ತಿದ್ದೆ ಇಬ್ರು ಸೇರಿ ಯಾರ್ ಕತೆ ಮುಗಿಸಕ್ ಹೊರಟಿದ್ದೀರಾ ಅರೇ ಏನ್ ಕುಸುಮ ಅಕ್ಕ ನೀವು ನಾವ್ಯಾರ್ ಕತೆ ಮುಗಿಸೋಣ ಅದು ಅದು ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಇದ್ಲಲ್ಲ ಅದಕ್ಕೆ ಇಪ್ಪತ್ತೊಂದ್ಸಲ ಸಂಕಷ್ಟಹರ ಗಣಪತಿ ಕತೆ ಓದು ಲಕ್ಷ್ಮಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ಅದು ಕತೆ ಮುಗಿಸಿದ್ಯಾ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ಮಾತಿದೆ ನೀನು ಕಾವೇರಿಗೆ ಸಂಕಷ್ಟಹರ ಗಣಪತಿ ಕತೆ ಓದು ಅಂತ ಹೇಳೋದು ಅದನ್ನೇ ನಂಬಕ್ಕಾಗಲ್ಲ ಇನ್ನು ಕಾವೇರಿ ನಿನ್ನ ಮಾತು ಕೇಳಿ ಆಸ್ಪತ್ರೆಯಲ್ಲಿ ಕೂತು ಕತೆ ಓದೋದು ಕುಸುಮನ್ ಹೆಸರಲ್ಲಿ ಸುಮಾ ಇರಬಹುದು ಆದ್ರೆ ಕಿವಿಲಿ ಹೂವು ಇಟ್ಕೊಳ್ಳೋ ಅಂತ ಹೆಂಗ್ಸಲ್ಲ ನಾನು ಊರೋರ್ಗೆ ವಿಘ್ನ ತಂದೋಳ್ ನೀನು ಏನೇನೋ ಸುಳ್ಳು ಹೇಳಿ ನಮ್ಮನ್ನ ಏ ಮಾಡಬೇಡ ಮುಚ್ಚೆ ಬಾಯಿ ನಿನ್ನ ಮನೇಲೆ ನೀನ್ ನೆಟ್ಟಿಗಿಲ್ದೆ ಇರೋಳು ನಿನ್ನ ವಿಷಯ ನನಗ್ ಗೊತ್ತಿಲ್ವಾ ನೀನ್ ಬಣ್ಣ್ ಬಣ್ ವಾಗ್ ಮಾತಾಡ್ಬಿಟ್ರೆ ನಾನ್ ನಂಬಿಡ್ತೀನ ಹೇಳು ನನ್ ತಂಗಿ ಜೊತೆ ನಿಂದೇನ್ ಕೆಲ್ಸ ಅವಳ ಜೊತೆ ಏನ್ ಮಾಡಕ್ ಹೊರಟಿದ್ದೆ ಹೇಳು ನೀ ಸತ್ತೇ ಹೋಗಿದ್ದೆ ಅಂತ ಆಗಿತ್ತಲ್ಲ ಮತ್ ಯಾಕೆ ಬಂದೆ ಎಲ್ಲಿಂದ ಬಂದೆ ಬಂದವಳೆ ನನ್ ತಂಗಿ ನೀ ಭೇಟಿ ಇಲ್ಲ ಅಂದ್ರೆ ನಾನು ಈಗಿಂದಿನ ಆಮೇಲೆ ಕಾಲ್ ಮಾಡ್ ಯಾಕೆ ಕಾಲ್ ಕಟ್ ಮಾಡಿದ್ದು ಅಕ್ಕ ಅವಳು ಒಂಥರ ಲೂಸು ಫೋನ್ ಮಾಡಿ ಕೆಲ್ಸಕ್ ಬಾರದಿರೋ ವಿಷಯಗಳನ್ನೆಲ್ಲ ಮಾತಾಡ್ತಿರ್ತಾಳೆ ನಿಗಾ ಬೇಕು ಅವಳ ಜೊತೆ ಮಾತು ಅವಳಗ್ ಬೇರೆ ಅರ್ಥ ತಲೆ ಕೆಟ್ಟಿದ್ಯಂತೆ ಅದಕ್ಕೆ ಅವ್ಳು ಕಾಲ್ ಮಾಡಿದ್ರು ಏನ್ ಮಾತಾಡಿದ್ರು ನಾನ್ ಸುಮ್ನೆ ಇರೋದು ನೀನು ಸುಮ್ನೆ ಬಿಡು ನಾನ್ ಸುಮ್ನೆ ಇರಲ್ಲ ನೀವಿಬ್ರು ಸೇರಿ ಏನೋ ಎಡ್ಬಿಡಂಗಿ ಕೆಲ್ಸ ಮಾಡ್ತಿದೀರ ಅನ್ನೋದು ನನಗ್ ಗೊತ್ತಾಗ್ತಿದೆ ಹಾಗೆಲ್ಲ ಏನು ಇಲ್ಲ ಅಕ್ಕ ನೀನಿಲ್ಲ ಅಂದ್ರೆ ನಾ ಕೇಳೋ ಹೆಂಗ್ಸ ಅಲ್ವೇ ಅಲ್ಲ ನೀವ್ಯಾವಾಗ ಬಂದ್ರಿ ನಾನು ಎಷ್ಟೊತ್ತಿಗೋ ಬಂದೆ ಹೆಂಡತಿ ನಿಲ್ ಬಿಟ್ಟು ನೀನ್ ಎಲ್ಲಿಗೂ ಹೋಗಿದ್ದೆ ಅದು ಮಹಾಲಕ್ಷ್ಮಿಗೋಸ್ಕರ ನಾನು ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡಿದ್ದೆ ತೊಡಮ್ಮ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮಹಾಲಕ್ಷ್ಮಿ ಅವ್ರ ಹೆಸರು ಪೂಜೆ ಮಾಡಿಸಿದ್ದೆ ಆ ಕುಂಕುಮ ಪ್ರಸಾದ ತಂದು ಮಹಾಲಕ್ಷ್ಮಿಗೆ ಹಣಗೆ ಹಚ್ಚಬೇಕು ಅಂತ ನೋಡಿದ್ರೆ ಪ್ರಸಾದನೇ ಕಾಣಿಸ್ತಿಲ್ಲ ಕುಂಕುಮ ಕಾಣಿಸ್ತಿಲ್ಲ ಹೌದು ತೊಣಮ್ಮ ಅಜ್ಜಿ ಕೈಯಲ್ಲಿ ಕೊಟ್ಟಿದ್ದೆ ನಾನು ಅಜ್ಜಿ ಬ್ಯಾಗಲ್ಲಿ ಇಟ್ಕೊಂಡಿರೋದನ್ನೇ ನೋಡಿದೀನಿ ದೊಡ್ಡಮ್ಮ ಇಡೀ ಕಾರ್ ಹುಡುಕಿದ್ರು ಎಲ್ ಹುಡುಕಿದ್ರು ಎಲ್ಲೂ ಕಾಣಿಸ್ತಿಲ್ಲ ಅದು ಅಲ್ದೆ ನಾವು ದೇವಸ್ಥಾನದಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಬಂದಿದ್ರು ಬೇರೆ ಎಲ್ಲೂ ಹೋಗಿಲ್ಲ ದೇವಸ್ಥಾನದಲ್ಲಿ ಇದ್ದಿದ್ ಪ್ರಸಾದ ಆಸ್ಪತ್ರೆಗೆ ಬರೋಷ್ಟ್ರಲ್ಲಿ ಕಳೆದು ಹೋಗುತ್ತೆ ಅಂದ್ರೆ ನನಗ್ ಕೆಲಸ ಮಾಡಿಲ್ಲ ಅಂದ್ರೆ ಯಾರು ನನ್ ಮಾತ ನಂಬಲ್ಲ ನಾನ್ ನಮಗ್ ಮೋಸ ಮಾಡ್ದವ್ರು ಯಾರು ಅಂತ ಕಂಡು ಹಿಡಿತೀರಿ ಅಂತ ಲಕ್ಷ್ಮೀ ಪ್ರಾಮಿಸ್ ಮಾಡಿ ಬಂದಿದ್ದೀನಿ ಈಗ ಫೋನ್ ಸಿಗ್ತೇ ಹೋದ್ರೆ ನೀ ಬಾಯ್ ಬಿಟ್ ಕೇಳಿದ್ರೆ ಇದ್ರ ಡಬಲ್ ಅಮೌಂಟ್ ನಾನೇ ನೀನು ಕೊಡ್ತಿದ್ದೆ ನನ್ ಫೋನ್ ಕರೀತಿಯಾ ನೀನು ನನ್ ಜೀವನ್ ಜೊತೆ ಆಟಾಡ್ತಿಯಾ ಕೊಡೋ ಕೊಡೋ